ಏನ್ ಹೆಣ್ಣು ಮಕ್ಕಳೆಲ್ಲ ಮನೆ ತಗೊಂಡ್ಬಿಟ್ಟವ್ರಿ? ಕೂತಾರೆ ಇಲ್ಲಿ ಮುಂದಿರ ಅಲ್ಲಿ ಹೆಣ್ಮಕ್ಳು ಕೂಡ ಹಂಗೆ ಕೂತ್ಕೋಬಹುದು ಅಂತ ನನ್ನ ತಾಯಿ ಕೂತ್ಕೊಳ್ಳಿ ಪರಾಯಿಲ್ಲ ಹಿಂದೆ ಅವ್ರಿಗೆಲ್ಲ ಕಾಣಿಸುತ್ತೆ ನೋಡಿ ನೋಡಿ ಯಾರು ಬಂದಿಟ್ಗೆ ಡೈಲಾಗ ಈಗ ನೋಡಿ ಹೆಣ್ಮಕ್ಳೆಲ್ಲ ಇಷ್ಟು ಸಂತೋಷವಾಗಿ ಆರಾಮಾಗಿ ಕಾಲ ಮೇಲೆ ಕಾಲ ಹಾಕೊಂಡು ಕೂತವ್ರಂದ್ರೆ ಯಾರು ಒಳ್ಳೇದು ಯಾರು ಒಳ್ಳೇದು ಗಂಡಸರು ಒಳ್ಳೇದು ಯಾಕೆ ಹೇಳಿ? ಅವ್ರಿಗೆ ತೊಂದರೆ ಆದಷ್ಟು ತಲೆ ತಿನ್ನದು ಯಾರಿಗೆ? ನಮಗೆ ಗಂಡಸ ಅವ್ರಿಗೆ ತೊಂದರೆ ಯಾವಾಗ ಹೆಣ್ಮಕ್ಳಿಗೆ ತೊಂದರೆ ಆಗಲ್ಲ ಗಂಡಸರು ಸೇಫ್ ಆಗಿ ಸೇಫಿಯಾಗಿ ಇರ್ತಾರೆ ಅಂತ ಅರ್ಥ. ಹಂಗನ್ಬಿಟ್ಟು ಆ ಕಡೆ ರೋಡ್ ಈ ಕಡೆ ರೋಡ್ ಅಂದ್ರಲ್ಲ ಸುಮ್ಮನೆ ಮಾತು ಕೇಳಿದ್ವಿ. ಒಂದೇ ರೋಡ್ ನೆಟ್ಟಿಗೆ ಹೋದ್ರೆ ಮನೆ ಸೇರ್ಬಿಡ್ಬೇಕು ಏನ್ರ ಮಾ? ಹಾ ಯಾಕೆ ಹೇಳಿದೆ ಅಂದ್ರೆ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರುವಂತ ಏನು ಹೆಣ್ಮಕ್ಳಿಗೆ ನಾವು ಹುಡುಗಿಯನ್ನ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ ಅದೆಲ್ಲವೂ ನಮಗೆ ಒಳ್ಳೇದಾಗಲಿಲ್ಲ. ಹೆಣ್ಮಕ್ಳಿಗೆ ನಾವು ಕೊಡುವಂತ ಗ್ಯಾರಂಟಿ ನಮ್ಮ ಗಂಡು ಮಕ್ಕಳಿಗೆ ಒಳ್ಳೇದಾಗಲಿ ಅಂತ, ಹೆಣ್ಣು ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಎಲ್ಲ ಮನೆ ನಡೆಸೋರು ಯಾರು? ಕಟ್ಟೆ ಮೇಲೆ ಕೂತ್ಕೊಂಡು ಕಾಲಕ್ಕೆ ಮೇಲೆ ಕಾಲ ಕೊಡೋರು ಯಾರು? ನಾವು ಮನೆ ನಡೆಸೋರು. ಅವರು ಕಷ್ಟ ಅವ್ರಿಗೆ ಗೊತ್ತಿರುತ್ತೆ, ಮಕ್ಕಳನ್ನ ಬೆಳೆಸೋ ಸಂಕಟ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಯಾವಾಗ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿ ಆರಾಮಾಗಿ ಬೆಳೆಸ್ತಾರೋ ನಾವು ತಂದೆಯರು ನಾವು ಗಂಡಸರು ಆರಾಮಾಗಿ ಖುಷಿಯಾಗಿರ್ತೀವಿ ಅಂತ ನಮ್ಮ ಸರ್ಕಾರದವರು ಇಷ್ಟೆಲ್ಲ ಫೆಸಿಲಿಟಿ ಮಾಡಿದ್ದಾರೆ. ಅದಕ್ಕೆ ಅವ್ರು ಒಪ್ಕೊಂಡಿದಾರ ಇಲ್ಲಮ್ಮ? ಕರೆಕ್ಟಾಗಿ. ಅದರಿಂದ ಈ ನಮ್ಮ ಮುನಿಗಳನ್ನ MLA ಯಾರು ಹಂಗಂದ್ರೆ MP ಯಾರಾಗ್ಬೇಕು? ಅಷ್ಟೇ ಸಿಂಪಲ್. ಯಾವಾಗ ನಮ್ಮ ಧ್ವನಿ ಡೆಲ್ಲಿಯಲ್ಲಿ ಕೇಳಿಸುತ್ತೆ ಆವಾಗ ಮಾತ್ರ ನಮ್ಮ ಕೆಲಸಗಳಾಗುತ್ತೆ. ಅದಕ್ಕೆ MLA ಅವರು ಇಲ್ಲೇ ಇದ್ದಾರೆ, ನಮ್ಮ ಜೊತೆಯಲ್ಲಿರುವ DK ಸುರೇಶ್ ಸಾರು ಕೂಡ ನಮ್ಮವರೇ ಇಲ್ಲೇ ಇದ್ದಾರೆ. ನಾವು ಸಣ್ಣ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡ್ಬೇಕಷ್ಟೇ. ಇಬ್ರು ನಮ್ಮವರು ಅಂದಾಗ ನಮ್ಗಾಗ್ಬೇಕಾಗಿರೋದು ಏನ್ ಸಮಯ ತಿಳ್ಕೊಂಡಿದ್ದೀರ? ಇಲ್ಲಾಂದ್ರೆ ಎರಡೆರಡು ಸಲ ಗೆಲ್ಲಿಸಿದ್ರ DK ಸುರೇಶ್ ಅವ್ರನ್ನ? ಏನ್ ಉಚಿರ ಜನ ಕೆಲಸ ಮಾಡಿರ್ತಾರೆ ಮಾಡ್ತಾರೆ ಗೆಲ್ಲಿಸ್ತಾರೆ. ಈಗ ಬಂದಿರೋ ಚುನಾವಣೆಯಲ್ಲೂ ಅಷ್ಟೇನೆ, ಸುರೇಶ್ ಅವ್ರು ಇದಾರೆ, ರಂಗನಾಥ್ ಅವ್ರು ಇದಾರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಗೆದ್ದಿರುವ ನಾಯಕರು ಇದ್ದಾರೆ. ನಮ್ಮ ಕೆಲಸ ಆಗ್ಬೇಕು, ಡೆಲ್ಲಿಯಲ್ಲಿ ನಮ್ಮ ಕೂಗು ಕೇಳ್ಬೇಕು ಅಂದ್ರೆ ಈಗ ಸದ್ಯಕ್ಕೆ ಇರೋನು ಒಬ್ಬೇ ಗಂಡಸು ಯಾರು? DK ಸುರೇಶ್ ಅವ್ರು. ಇನ್ನು ಆಮೇಲೆ ಮಾತಾಡ್ತೀನಿ, ಮಧ್ಯದಲ್ಲಿ ಒಂದ್ ಆಡ್ಬಿಡಣ. ಇವನ್ನೇನೋ ಬಂದು ಬರೀ ಮಾತಾಡ್ತಾನೆ ಅಲ್ವಾ? ರೀಲ್ ಬಿಡೋಣ ಆಮೇಲೆ ಒರಿಜಿನಲ್. ಸತ್ಯ ಅನ್ನೋದಕ್ಕೆ ಇಲ್ಲಿ ಒಂದು ಹೆಣ್ಣು ಮಗು ಎಲ್ಲಡಿಕೆ ತಗೊಂಡು ಎಲ್ರಿಗೂ ಕೊಡ್ತಾರೆ. ಅಲ್ಲಿಗೆ ಏನಿಲ್ಲಕ್ಕ, 2,000 ರೂಪಾಯಿ ಅವ್ರ ಕೈಗೆ ಬಂತು ಅಂತ ಲೆಕ್ಕ. ಎಲ್ಲಡಿಕೆ ಹಾಕೊಂಡು ತಾಂಬೂಲ ತಿನ್ಕೊಂಡು ಕಾಂಗ್ರೆಸ್ಗೆ ಒತ್ತುತ್ತೀವಿ ಅಂತ ಆಟ ಹೇಳ್ತಾ ಅವ್ರು ಕೂತ್ಕೊಂಡ್ಬಿಟ್ಟವ್ರೆ. ನಿಮ್ಮ ಕಥೆ ಹೇಳಿ ನೋಡಿ. ಒಂದು ಮಾತು, ನಾವೆಲ್ಲ ಬಡ ಕುಟುಂಬದಿಂದ ಬಂದವರು, ನಮಗೆ ಗೊತ್ತಿಲ್ಲ. ಮಣ್ಣು ರೋಡ್ ಇದ್ದಿದ್ದು ಕುಣಗಳಲ್ಲಿ ನಾನು ಇಲ್ಲಿ ಓಡಾಡ್ತಿದ್ದೆ.
ಮಣ್ಣು ರೋಡ್ ಇಂದ ತಾರ್ ರೋಡ್ ತನಕ ತಗೊಂಡವ್ರೆ, ಈಗ ಸಿಮೆಂಟ್ ರೋಡು ಫ್ಲೈಓವರ್ ಅವೆಲ್ಲ ಬಂದಿರಬಹುದು, ಆದ್ರೆ ಏನಿಲ್ದಿರೋ ನಮ್ದು ತಾರ್ ರೋಡ್ ತನಕ ತಗೊಂಬಂದವ್ರು ಯಾರು? ನಮ್ಗೆ ಎಜುಕೇಶನ್ ಅಂದ್ರೆ ಓದು ಬರಹ ಮಾಡ್ಲೇಬೇಕು, ಬಡವರಿಗೆ ಸ್ಕಾಲರ್ಶಿಪ್ ಆಗ್ಬೋದು, ಸ್ಕೂಲ್ ನಮ್ಗೆ ಕೊಡ್ತಿದ್ದು ಊಟ ಆಗ್ಬೋದು, ಒಂದು ಏನು ಬ್ರೆಡ್ ಹಾಲು ಕೊಡ್ತಿದ್ರು ನೆನಪಿದ್ಯಾ? ಹಾ, ಇವೆಲ್ಲ ತಿನ್ಕೊಂಡ ನಾವು ಬಂದ್ಬಿಟ್ಟು ಬಿರಿಯಾನಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಹಳೆಯದೆಲ್ಲ ಮರೆಯಕ್ಕಾಗತ್ತೇನ್ರಿ? ಸಾಧ್ಯನೇ ಇಲ್ಲ. ಒಂದ್ ಮಾತ್ರ ನೆನ್ಪಿಟ್ಕೊಂಬಿಡಿ, ಬಡವರ ಪಕ್ಷ ಒಂದೇ ಇರೋದು. ಈಗ ನಮ್ಮ ಕ್ಷೇತ್ರಕ್ಕೆ ಒಬ್ಬರೇ ನಮಗಿರೋದು ಡಿ ಕೆ ಶಿವಶಂಕರ್. ಪಾರ್ಲಿಮೆಂಟ್ ಅಲ್ಲಿ ಎದೆ ತಟ್ಟಿ ಮಾತಾಡೋದಕ್ಕೆ ಯಾರಿರೋದು? ಬೇರೆ ಯಾರು ಇಲ್ಲ ಸ್ವಾಮಿ, ನಮ್ಮ ಯಾರು ಇಲ್ಲ. ನಮ್ಮ ಜನಪ್ರಿಯ ಶಾಸಕರು ಡಿ ಕೆ ಸರ್, ನಮ್ಮ ಡಾಕ್ಟರ್ ರಂಗನಾಥ್ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ, ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ದಯವಿಟ್ಟು ನಮ್ಮ ಬಲಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳು ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ಕಡೆ ಬನ್ನಿ, ಜಾಗಗಳು ಖಾಲಿ ಇದೆ, ದಯವಿಟ್ಟು ಈ ಕಡೆ ಬನ್ನಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹಿಂಭಾಗಕ್ಕೆ ಅವಕಾಶ ಇದೆ, ದಯವಿಟ್ಟು ಹಿಂದೂ ಕಡೆ ಬನ್ನಿ ಅಂತ ಮನವಿ ಮಾಡ್ತಾ ಇದ್ದೀನಿ. ನನ್ನೆಲ್ಲ ಬಂಧುಗಳು ಹಿಂಭಾಗಕ್ಕೆ ಬನ್ನಿ, ಸ್ಟೇಜಿನ ಬಲಭಾಗದಲ್ಲಿರ್ತಕ್ಕಂತ ಎಲ್ಲ ಬಂಧುಗಳು ಬರ್ತಾರೆ. ನಾನು ಹೇಳ್ಬಿಡ್ತೀನಿ, ಎಲ್ಲ ನಮ್ಮ ಬಂಧುಗಳು ಸರ್ ರೋಡಿಂದ ಆ ಕಡೆ ಇರೋರೆಲ್ಲ ಇಲ್ಲಿ ಬಂದ್ಬಿಡ್ಬೋದು, ಎಲ್ರು ಬನ್ನಿ. ಸಾವಧಾನವಾಗಿ ಹಿಂದೆ ಇರೋರೆಲ್ಲ ಮುಂದಕ್ಕೆ ಬನ್ನಿ, ಇನ್ನೊಂದು ನಾಲ್ಕು ಹಾಡು ಆಡೋಣ ಅಲ್ವಾ, ಆಮೇಲೆ ಡ್ಯಾನ್ಸ್ ಮಾಡೋಣ. ಇಲ್ಲೇ ಎಲ್ರಿಗೂ ಊಟ ಅರೇಂಜ್ ಮಾಡಿಲ್ಲ ಹಂಗ ಅನ್ಕೊಂಬಿಟ್ಟಿರ, ಎಲ್ಲ ಮುಗಿದ ಮೇಲೆ ಮನೆಯಲ್ಲಿ ಹೋಗಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿಯರ್ಸ್ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.